ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇದು ಪುಂಡಿ ಸೊಪ್ಪು. ಈ ಪುಂಡಿ ಸೊಪ್ಪನ್ನ ಎಲ್ಲಿ ಬೇಕಾದರೂ ಸಿಗುತ್ತೆ. ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದನ್ನು ಬೆಳೀತಾರೆ. ಹೀಗಾಗಿ ಇದು ಉತ್ತರ ಕರ್ನಾಟಕದ ಕಡೆ ತುಂಬ ಬೆಳೆಯೋದ್ರಿಂದ ತುಂಬ ಸಿಗುತ್ತೆ. ಈ ಸೊಪ್ಪು ಹೇಗಿರುತ್ತೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮೂರು ದಳದ ಥರ ಎಲೆ ಇರುತ್ತೆ. ಇದು ಎಲೆ ಹೆಚ್ಚಾಗಿ ಔಡ್ಲೆ ಎಲೆ ಥರನೇ ಕಾಣುತ್ತೆ. ಇದು ಮೈಸೂರಲ್ಲಿ ಇದು ಅದರಲ್ಲಿ ಮೋರ್ ಬಜಾರ್ನಲ್ಲೇ ಸಿಕ್ಕಿರೋದು ಸೊಪ್ಪು. ಅದನ್ನು ಈ ರೀತಿಯಾಗಿ ತಗೊಂಬಂದು ತೊಳೆದ ನಂತರ ಅದನ್ನು ಬರೀ ಎಲೆ ಎಲೆ ಅಷ್ಟೇ ಮಾತ್ರ ಬಿಡಿಸ್ಕೋಬೇಕು. ಕಡ್ಡಿನ ಹಾಕಬಾರ್ದು, ಬರೀ ಎಲೆ ಎಲೆ ಅಷ್ಟೇ ಬಿದ್ದರೆ ಸಾಕಾಗುತ್ತೆ. ಅನಂತರ ಇದು ಹುಳಿ ಇರೋದರಿಂದ ಇದನ್ನು ಫಸ್ಟು ನಾವು ಹುಳಿ ಕಡಿಮೆ ಮಾಡೋಕ್ಕೆ ಒಂದು ವಿಧಾನ ತೋರಿಸ್ತೀನಿ. ಈ ಸೊಪ್ಪನ್ನು ಚೆನ್ನಾಗಿ ತೊಳೆದ ಮೇಲೆ ನೀರು ಬಸಿದು ಆನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿದ ನಂತರ ಆನಂತರ ಇದನ್ನು ಕುಕ್ಕರ್ನಲ್ಲಿ ಹಾಕಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಂದು ಕುದಿ ಬರೋವರೆಗೂ ಇದನ್ನು ಮೇಲ್ಗಡೆ ಕ್ಯಾಪನ್ನು ಹಾಕಕ್ಕೆ ಹೋಗ್ಬಿಡಿ ಕುಕ್ಕರ್ದು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಕುದಿಯನ್ನು ಪೂರ್ತಿಯಾಗಿ ಕುದಿಯೋವರೆಗೂ ಬಿಟ್ಬಿಡಿ. ಒಂದು ಕುದಿ ಕುದಿದ ನಂತರ ಇದನ್ನು ಚೆನ್ನಾಗಿ ಕೈ ಆಡಿಸಿ ಈ ಸೊಪ್ಪನ್ನು ಸಪ್ರೇಟ್ ಮಾಡ್ಕೋಬೇಕು, ನೀರನ್ನೆಲ್ಲ ಬಸಿದ್ಬಿಡ್ಬೇಕು. ಇದನ್ನು ಮಾಡೋ ವಿಧಾನ ಯಾಕೆ ಅಂದರೆ ಇದರಲ್ಲಿ ಹುಳಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಹುಳಿ ಕಡಿಮೆ ಮಾಡೋಕ್ಕೆ ಈ ಒಂದು ಕುದಿಯನ್ನು ಕುದಿಸಿ ಆ ನೀರನ್ನು ತೆಗೆದುಬಿಟ್ರೆ ಸ್ವಲ್ಪ ಹುಳಿ ಕಡಿಮೆ ಆಗುತ್ತೆ, ಸೊಪ್ಪು ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಆಮೇಲೆ ಮತ್ತೆ ಒಂದು ಗ್ಲಾಸ್ ನೀರನ್ನು ಹಾಕಿ ಇದಕ್ಕೆ ನವಣೆ ಅಕ್ಕಿ ಒಂದು ಕಪ್ನಷ್ಟು ತೊಗೊಳ್ಳಿ. ಈ ನವಣೆ ಅಕ್ಕಿ ಎಲ್ಲಿ ಬೇಕಾದರೂ ಸಿಗುತ್ತೆ, ಈ ರೀತಿಯಾಗಿರೋ ಇರುತ್ತೆ ಆ ನವಣೆ ಅಕ್ಕಿ. ಅದನ್ನು ಚೆನ್ನಾಗಿ ತೊಳೆದು ಆದ ನಂತರ ಕುಕ್ಕರ್ನಲ್ಲಿ ಹಾಕಿ ಆಮೇಲೆ ಕೆಲವು ಪದಾರ್ಥಗಳನ್ನು ಇದಕ್ಕೆ ಹೇಳ್ತಾ ಹೋಗ್ತೀನಿ. ಅದನ್ನು ಲಿಸ್ಟನ್ನು ಒಂದೇ ಟೈಮಲ್ಲಿ ಎತ್ತಿಟ್ಕೊಂಡ್ರೆ ನೀವು ಬೇಗ ಅದರಲ್ಲಿ ಹಾಕಿಬಿಟ್ಟು ವಿಸಿಲ್ ಹೊಡಿಸಿದರೆ ಸಾಕಾಗುತ್ತೆ. ಇವಾಗ ನವಣೆ ಅಕ್ಕಿಯನ್ನು ಒಂದು ಕಪ್ನಷ್ಟು ತೊಗೊಂಡು ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕೊಂಬಿಡಿ. ಹಾಗೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಕರಿಬೇವು, ಕಾಲು ಟೀಸ್ಪೂನಷ್ಟು ಇಂಗು, ಮತ್ತು ಒಂದು ಹಿಡಿಯಷ್ಟು ಶೇಂಗಾ, ಒಂದು ಸ್ಪೂನಷ್ಟು ಮೆಂತ್ಯಕಾಳು, ಒಂದು ಸ್ಪೂನಷ್ಟು ಜೀರಿಗೆ, ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಹಿಡಿಯಷ್ಟು ಬೆಲ್ಲ, ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇವನ್ನೆಲ್ಲನೂ ಒಟ್ಟಿಗೆ ಈ ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ವಿಸಲನ್ನು ಹೊಡೆಸಿದರೆ ಸಾಕು. ಯಾಕಂದರೆ ನವಣಕ್ಕಿ ಬೇಯಬೇಕು, ಅದಕ್ಕೋಸ್ಕರ ಅಷ್ಟೇ. ಇದು ಹುಳಿ ಪದಾರ್ಥ ಇರೋದರಿಂದ ಇದಕ್ಕೆ ಮತ್ತೆ ಮೇಲುಗಡೆ ನಾವು ಹುಳಿ ಹಾಕೋ ಅವಶ್ಯಕತೆ ಬೀಳಲ್ಲ. ಇಷ್ಟೆಲ್ಲ ಐಟಮನ್ನು ಹಾಕಿದ ನಂತರ ಒಂದು ಎರಡರಿಂದ ಮೂರು ವಿಸಲನ್ನು ಹೊಡೆಸಿದ ನಂತರ ಚೆನ್ನಾಗಿ ಇದನ್ನು ಕಲಸ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಪದಾರ್ಥಗಳನ್ನು ಹಾಕಿಬಿಟ್ಟು ಮೇಲುಗಡೆ ವಿಸಲನ್ನು ಕ್ಯಾಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ನಡೆಯುತ್ತೆ. ಹಾಗೆ ಇದಕ್ಕೆ ಇಂಗನ್ನು ಹಾಕ್ಕೊಳ್ಳಿ, ಟೇಸ್ಟು ಕೊಡುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಆನಂತರ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೇಲುಗಡೆ ಕ್ಯಾಪನ್ನು ಹಾಕಿ ಎರಡರಿಂದ ಮೂರು ವಿಸಲನ್ನು ಹೊಡೆಸ್ಬೇಕು. ವಿಸಿಲ್ ಹೊಡೆದು ಒಂದು ಐದರಿಂದ ಹತ್ತು ನಿಮಿಷ ಆರಿದ ನಂತರ ಈ ರೀತಿ ತೆಗೆದು ನೋಡಿಬಿಟ್ರೆ ಚೆನ್ನಾಗಿ ಬೆಂದ್ಕೊಂಡಿದೆ ಅಕ್ಕಿ. ಹಾಗೆ ಇದಕ್ಕೆ ನಾವು ಒಂದು ಕಪ್ನಷ್ಟು ನೀರು ತೊಗೊಂಡಿದ್ದೇವೆ ಅಂದರೆ ಒಂದು ಮೂರು ಕಪ್ನಷ್ಟು ನೀರು ಹಾಕಬೇಕು. ಇವಾಗ ಸ್ವಲ್ಪ ಎಣ್ಣೆ ಕಾಯಲು ಬಿಡಿ ಬಾಣಲೆಗೆ ಹಾಕಿ, ಮತ್ತು ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಇಟ್ಟು ಆನಂತರ ಇದಕ್ಕೆ ಕಡಲೆಬೇಳೆ ಕೂಡ ಹಾಕ್ಕೊಳ್ಳಿ. ಕಡಲೆಬೇಳೆ ಬಾಯಲ್ಲಿ ಚೆನ್ನಾಗಿ ಬರುತ್ತೆ ಟೇಸ್ಟು, ಫ್ಲೇವರ್ ಕೂಡ. ಅದನ್ನಂತರ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಬಿಟ್ಟು ಆನಂತರ ಗ್ಯಾಸನ್ನು ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಿದ್ದನ್ನು ಮಿಕ್ಸಡ್ ಮಾಡಿಕೊಂಡು ಅದನ್ನು ನೀವು ಕರಿಬೇವನ್ನು ಹಾಕ್ಕೊಂಡು ಆ ಒಗ್ಗರಣೆಗೆ ಈ ಒಂದು ಮಿಶ್ರಣವನ್ನು ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆನ ಆ ಒಂದು ಮಿಶ್ರಣಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಅದು ಕಲಸ್ಕೋಬೇಕು. ಆ ರೀತಿಯಾಗಿ ಉಪ್ಪು ಮತ್ತು ಇಂಗು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನೀವು ಬೇಕು ಅಂದರೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಆ ಉಪ್ಪು ಮತ್ತು ಮಸಾಲೆ ಇದ್ದರೆ ಆ ಒಂದು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ನೀವು ಆ ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆಯೇ ಬೀಳಲ್ಲ. ಚಪಾತಿ ಮತ್ತು ರೊಟ್ಟಿಯೊಂದಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಇದೇ ರೀತಿಯಾಗಿ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.